ಕರಾವಳಿಯ ಇತಿಹಾಸ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಇಂದು ಮಂಗಳೂರು ನಗರದಿಂದ ಹಸಿರು ಹೊರಕಾಣಿಕೆ ಸಮರ್ಪಣೆ ಮೆರವಣಿಗೆ ನಡೆಯಿತು. ನಗರದ ಶರವು ದೇವಾಲಯದಿಂದ ಹೊರಟ ಹೊರಕಾಣಿಕೆ ಮೆರವಣಿಗೆಯು ಪ್ರಸಿದ್ಧ ಕ್ಷೇತ್ರ ಕದ್ರಿ ದೇವಾಲಯಕ್ಕೆ ಸಾಗಿ ಬಂತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೊಳಲಿ ಪ್ರಚಾರ ಸಮಿತಿ ಸಂಚಾಲಕಿ ಆಶಾ ಜ್ಯೋತಿ, ಪೊಳಲಿಯಲ್ಲಿ ಬ್ರಹ್ಮಕಲಶೋತ್ಸವ ಸಂಭ್ರಮ ಸಡಗರ ಮನೆ ಮಾಡಿದೆ. ಇದರ ಅಂಗವಾಗಿ ಮಂಗಳೂರು ನಗರದಿಂದ ಹೊರಕಾಣಿಕೆ ಸಮರ್ಪಣೆ ಮೆರವಣಿಗೆ ನಡೆಯುತ್ತಿದೆ ಅಂತ ಹೇಳಿದರು. ಬಳಿಕ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲು, ಪೊಳಲಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವಕ್ಕೆ ಮಂಗಳೂರು ನಗರದಿಂದ ಹಸಿರುವಾಣಿ ಸಮರ್ಪಣೆ ಮೆರವಣಿಗೆ ನಡೆಯುತ್ತಿದೆ. ಹಸಿರುವಾಣಿಯಲ್ಲಿ ಆಹಾರ ಸಾಮಗ್ರಿ, ಹಸಿರು ತರಕಾರಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಮೆರವಣಿಗೆಯ ಮುಖಾಂತರ ದೇವಿಯ ಸಾನ್ನಿಧ್ಯಕ್ಕೆ ಸಮರ್ಪಿಸಲಾಗುತ್ತಿದೆ ಅಂತ ಹೇಳಿದರು. ಮೆರವಣಿಗೆಯಲ್ಲಿ ಹಲವಾರು ಮಂದಿ ಅತಿಥಿ ಗಣ್ಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದರು. ಇಡೀ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಹೊರೆಕಾಣಿಕೆಗಳು ಬರೆದಂತ ಸಂದರ್ಭದಲ್ಲಿ ಮಂಗಳೂರಿನ ಮಹಾನಗರದ ಜನತೆ ಆ ಬ್ರಹ್ಮಕಲಶದಲ್ಲಿ ತಾನೂ ಭಾಗಿಯಾಗಬೇಕು ಅನ್ನೋ ಭಾವನೆಯಿಂದ ಹಸಿರು ಕಾಣಿಕೆಗಳನ್ನು ತಲುಪಿಸುವಂಥ ಒಂದು ವಿಜೃಂಭಣೆಯ ಸಂದರ್ಭದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಶರವು ಮಹಾಗಣಪತಿ ಸಾನ್ನಿಧ್ಯ ಮತ್ತು ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಇವತ್ತು ಹೊರೆಕಾಣಿಕೆ ಮೆರವಣಿಗೆ ಮುಖಾಂತರ ಹೋಗಿ ದೇವಿಗೆ ಅರ್ಪಣೆ ಮಾಡತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಇದು. ಎಲ್ಲ ನಾಗಕನಿಕಾ ದೇವಸ್ಥಾನದಿಂದ ಹಿಡಿದು ಬಳ್ಳಾಲ್ಬಾಗ್ ಗುರ್ಜಿ ಸಮಿತಿಯ ವತಿಯಿಂದ ಮಾಡಿದಂತಹ ಹೊರೆಕಾಣಿಕೆ, ಅಲ್ಲಿ ಅದನ್ನು ಹೊರಡಿಸಿಕೊಂಡು ನಾವು ಶರವು ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದು ಗಣಪತಿ ಆಶೀರ್ವಾದದಿಂದ ಈಗ ಕದ್ರಿಗೆ ಬಂದಿದ್ದೇವೆ. ಕದ್ರಿಯಿಂದ ಇನ್ನೇನೇ ಇನ್ನು ಒಂದು 5 ನಿಮಿಷದ ಒಳಗೆ ಮಂಗಳೂರಿನ ಯಾವ ಈ ಹೊರೆಕಾಣಿಕೆ ಇದೆ ಇದು ಪೊಳಲಿಗೆ ಹೊರಡಲಿಕ್ಕಿದೆ. ನಡುವಿನಲ್ಲಿ ಸೂರ್ಯನಾರಾಯಣ ದೇವಸ್ಥಾನ, ಉಳ್ಳಾಲದಿಂದ ಬರುವಂತಹ ಹೊರೆಕಾಣಿಕೆ, ಕಾವೂರು ಸುರತ್ಕಲ್ ಬದಿಯಿಂದ ಬರುವಂತಹ ಹೊರೆಕಾಣಿಕೆಗಳೆಲ್ಲ ಈ ರೂಟ್ನಲ್ಲಿ ನಮಗೆ ಸೇರ್ತಾ ಹೋಗ್ತವೆ. ಅಮ್ಮನ ದಯದಿಂದ ಸುಂದರವಾಗಿ ಈ ಹೊರೆಕಾಣಿಕೆಗಳು ಅವರ ಪಾದಕ್ಕೆ ಹೋಗಿ ಸೇರಲಿ ಹೇಳುವಂತಹ ಆಶಯ.